ಪ್ರತಿಪಕ್ಷದ ನಾಯಕರು ಸಹ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆನಂತೂ ನಾನು ಯಾವ ರೀತಿ ಅವರ ಒಂದು ಕೆಲಸವನ್ನು ಮೆಚ್ಚಬೇಕು ಅರ್ಥ ಆಗ್ತಾ ಇಲ್ಲ. ಬಹುಶಃ ಇಲ್ಲಿ ಬಂದು ನಿಂತಾಗ ಅನೇಕ ಸಂಗತಿಗಳನ್ನು ಸ್ಟಡಿ ಮಾಡಿ ಇಲ್ಲಿ ಬಂದು ಮಾರ್ಗದರ್ಶನ ಮಾಡ್ತಿರುವಂಥ ರೀತಿ ಏನಿದೆ ಇದನ್ನು ಖಂಡಿತ ಯಾರು ಅಲ್ಲಗಳಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಟಿ ರಾಮಸ್ವಾಮಿ ಅವರು ಇರ್ಬೋದು, ಉಳಿದಂತಹ ಅನೇಕ ಹಿರಿಯ ಮುಖಂಡಗಳು ಇಲ್ಲಿ ಮಾರ್ಗದರ್ಶನ ಮಾಡಿ ಈ ಕೆಲಸವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ನೀವೆಲ್ಲ ಆಯ್ಕೆಯಾಗಿ ಬಂದು ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವಿಶೇಷ ಅಧಿವೇಶನದ ಕೊನೆ ದಿವಸ ಕೆಲವು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದ ಅಧ್ಯಕ್ಷರಿಗೆ ಮತ್ತೊಮ್ಮೆ ವಂದಿಸಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತೇನೆ, ತಾವು ಮುಂದಿನ ಬಾರಿ ಗೆದ್ದು ಬಂದು ಸಚಿವರಾಗಿ ಇಲ್ಲಿ ಕುಂತ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾನು ಸದನದ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತೇನೆ, ಯಡಿಯೂರಪ್ಪನವರು 83ರಿಂದ ಅವರು ಸದನದಲ್ಲಿ ಸಕ್ರಿಯವಾಗಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವೆಲ್ಲ ನೋಡಿದಂಥವ್ರು ಇದ್ದೀವಿ. ಪ್ರತಿಪಕ್ಷದ ನಾಯಕರು ಸಹ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆನಂತೂ ನಾನು ಯಾವ ರೀತಿ ಅವರ ಒಂದು ಕೆಲಸವನ್ನು ಮೆಚ್ಚಬೇಕು ಅರ್ಥ ಆಗ್ತಾ ಇಲ್ಲ. ಬಹುಶಃ ಇಲ್ಲಿ ಬಂದು ನಿಂತಾಗ ಅನೇಕ ಸಂಗತಿಗಳನ್ನು ಸ್ಟಡಿ ಮಾಡಿ ಇಲ್ಲಿ ಬಂದು ಮಾರ್ಗದರ್ಶನ ಮಾಡ್ತಿರುವಂಥ ರೀತಿ ಏನಿದೆ ಇದನ್ನು ಖಂಡಿತ ಯಾರು ಅಲ್ಲಗಳಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಟಿ ರಾಮಸ್ವಾಮಿ ಅವರು ಇರ್ಬೋದು, ಉಳಿದಂತಹ ಅನೇಕ ಹಿರಿಯ ಮುಖಂಡಗಳು ಇಲ್ಲಿ ಮಾರ್ಗದರ್ಶನ ಮಾಡಿ ಈ ಕೆಲಸವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ನೀವೆಲ್ಲ ಆಯ್ಕೆಯಾಗಿ ಬಂದು ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವಿಶೇಷ ಅಧಿವೇಶನದ ಕೊನೆ ದಿವಸ ಕೆಲವು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದ ಅಧ್ಯಕ್ಷರಿಗೆ ಮತ್ತೊಮ್ಮೆ ವಂದಿಸಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತೇನೆ, ತಾವು ಮುಂದಿನ ಬಾರಿ ಗೆದ್ದು ಬಂದು ಸಚಿವರಾಗಿ ಇಲ್ಲಿ ಕುಂತ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾನು ಸದನದ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತೇನೆ, ಯಡಿಯೂರಪ್ಪನವರು 83ರಿಂದ ಅವರು ಸದನದಲ್ಲಿ ಸಕ್ರಿಯವಾಗಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡಿದಂಥವ್ರು ಇದ್ದೀವಿ. ಯಡಿಯೂರಪ್ಪನವರು ಕಡೆಯ ದಿನದ ಸದನದಲ್ಲಿ ಆಡಿದ ಮಾತುಗಳಾಗಿವೆ. 15ನೇ ವಿಧಾನಸಭಾ ಅಧಿವೇಶನಕ್ಕೆ ಫೆಬ್ರವರಿ 24ರಂದು ಕೊನೆಯ ದಿನವಾಗಿತ್ತು. ಈ ವೇಳೆ 15ನೇ ವಿಧಾನಸಭೆ ಸದನದಲ್ಲಿ ಎಲ್ಲರೂ ವಿದಾಯ ಭಾಷಣವನ್ನು ಮಾಡಿದರು. ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಾತನಾಡಿ, ನಾನು ಚುನಾವಣೆಗೆ ಸ್ಪರ್ಧಿಸಲ್ಲ ಮತ್ತು ಈ ಸದನಕ್ಕೆ ಮತ್ತೆ ಬರೋದಿಲ್ಲ ಎಂದು ತಮ್ಮ ವಿದಾಯದ ಭಾಷಣ ಮಾಡಿದರು. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯರವರನ್ನು ಹಾಡಿ ಹೊಗಳಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಹಾಗೆಯೇ ಬಿಎಸ್ ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತಿಲ್ಲ. ಸೂರ್ಯಚಂದ್ರರು ಇರುವುದು ಎಷ್ಟು ಸತ್ಯನೋ, ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದು ಅಷ್ಟೇ ಸತ್ಯ. ನಾವು ರಾಷ್ಟ್ರ ನಾಯಕರ ನಿರ್ಧಾರದಂತೆ ಮುಂದಿನ ಚುನಾವಣೆಗೆ ಹೋಗುತ್ತೇವೆ. ಮುಂದಿನ ಚುನಾವಣೆಗೆ ನಮಗೇನು ಕಷ್ಟ ಆಗಲ್ಲ, ನಾವು ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೇವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಬಿಎಸ್ವೈ. ಸದನದಲ್ಲಿ ಸ್ಪೀಕರ್ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ ಅವರು, ನೀವು ಸ್ಪೀಕರ್ ಆಗಿ ಉತ್ತಮ ಕೆಲಸ ಮಾಡಿದ್ದೀರಿ, ನೀವು ಮುಂದಿನ ಬಾರಿ ಅಲ್ಲಿ ಕುಳಿತುಕೊಳ್ಳದೆ ಸಚಿವರಾಗಿ ಕೆಲಸ ಮಾಡಬೇಕು ಎಂಬುದು ನನ್ನ ಆಸೆ. ಸದನಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಆಯ್ಕೆಯಾಗಿ ಬರಬೇಕು, ಇದಕ್ಕೆ ಪುರುಷ ಸದಸ್ಯರು ಕೂಡ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಶಿಕಾರಿಪುರ ಕ್ಷೇತ್ರದ ಜನರ ಋಣವನ್ನು ತೀರಿಸುವ ಕೆಲಸ ಮಾಡಿದ್ದೇನೆ, ಇದು ನನ್ನ ಕರ್ತವ್ಯವಾಗಿದೆ ಹಾಗೂ ಇದು ನನಗೆ ತೃಪ್ತಿ ಕೊಟ್ಟಿದೆ ಎಂದು ಬಿಎಸ್ ಯಡಿಯೂರಪ್ಪನವರು ತಮ್ಮ ವಿದಾಯದ ಭಾಷಣದಲ್ಲಿ ಹೇಳಿದರು.